ॐ श्री गणेशाय नमः ॐ श्री गुरुभ्यो नमः नमः सूर्याय चंद्रा मंगला बुधाय च गुरु शुक्र शनिभ्यश्च राहवे केतवे नमः नमस्ते आष्टो आचार्य गुरुजी चैनल के तमगेलरिगू आदरद स्वागत ಹಾಗೂ ನಿತ್ಯರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಜುಲೈ 6 ಗುರುವಾರದ ನಿತ್ಯರಾಶಿ ಭವಿಷ್ಯವನ್ನು ಅವಲೋಕಿಸೋಣ. ಮೊದಲು ಈ ದಿನ ತಮ್ಮ ಹುಟ್ಟುಹಬ್ಬ ಅಥವಾ ಬರ್ತ್ಡೇ ಆಚರಿಸಿಕೊಳ್ಳುವಂಥ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು, ಹ್ಯಾಪಿ ಬರ್ತ್ಡೇ. ಜೊತೆಗೆ ವಿವಾಹ ವಾರ್ಷಿಕ ಮಹೋತ್ಸವ ಇನ್ನಿತರ ಶುಭ ಸಮಾರಂಭಗಳನ್ನು ಆಯೋಜಿಸುವವರಿಗೂ ಸಹ ಹಾರ್ದಿಕ ಶುಭಾಶಯವನ್ನು ಕೋರ್ತಾ ಇದ್ದೇವೆ. ಈ ಚಾನಲ್ನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುತ್ತಿರುವ ತಮಗೆಲ್ಲರಿಗೂ ಅನಂತರದ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಈ ಚಾನಲ್ನ ಮುಖಾಂತರ ಪ್ರಸಾರವಾಗುವ ಈ ಧಾರ್ಮಿಕ ಹಾಗೂ ಜ್ಯೋತಿಷ್ಯ ವಿಚಾರಗಳಿಗೆ ತಮ್ಮೆಲ್ಲರ ಪ್ರೋತ್ಸಾಹ ಮುಂದೆ ನಿರಂತರ ಸಿಗ್ತಾ ಇರಲಿ. ಇವತ್ತಿನ ದಿನ ಭವಿಷ್ಯದ ವಿಚಾರದಲ್ಲಿ ಮೊದಲು ಪಂಚಾಂಗ, ಶೋಭಕರ ಸಂಸಾರ, ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಬಹುಳ ತದಿಗೆ ಅಥವಾ ಆಷಾಢ ಬಹುಳ ತೃತೀಯ ತಿಥಿ ಅಥವಾ ಸೌರಮಾನದ ಅನುಸಾರವಾಗಿ ಮಿಥುನ ಮಾಸ ಇಲ್ಲವೇ ಆಣಿ ಮಾಸ ಇಲ್ಲವೇ ಕಾರ್ತೇಲ್ ತಿಂಗಳಿನ 20ನೇ ದಿನ ಆಗಿರುತ್ತೆ. ಈ ದಿನದ ನಿತ್ಯ ನಕ್ಷತ್ರವು ಬೆಳಗ್ಗೆ ಶ್ರವಣ ನಕ್ಷತ್ರ, 7:15 ಬಳಿಕ ಧನಿಷ್ಠ ನಕ್ಷತ್ರ, ಅಂದರೆ ಶ್ರವಣ ಉಪರಿ ಧನಿಷ್ಠ ನಕ್ಷತ್ರ ಇರುತ್ತೆ. ಈ ದಿನದ ಯೋಗ ವಿಷ್ಕಂಬ ಉಪರಿ ಪ್ರೀತಿ ಯೋಗ, ಅಂದರೆ ಬೆಳಗಿನ ಕಾಲದಲ್ಲಿ ವಿಷ್ಕಂಬ ಯೋಗ, ಆ ಬಳಿಕ ಪ್ರೀತಿ ಯೋಗ ಇರುವಂತಹದಾಗಿದೆ. ಈ ದಿನದ ಕರ್ಣ ಭದ್ರಕರ್ಣ ಆಗಿರುತ್ತೆ. ಈ ದಿನದ ಒಂದು ಸೂರ್ಯ ಉದಯ ಕಾಲ ಬೆಳಗ್ಗೆ 5:58, ಸೂರ್ಯ ಅಸ್ತಮದ ಕಾಲ ಸಾಯಂಕಾಲ 6:50. ಈ ದಿನದ ಒಂದು ಗುರುವಾರದ ರಾಹು ಕಾಲದ ಅವಧಿ ಮಧ್ಯಾಹ್ನ 2:00 to 3:57, ಅಂದರೆ ಸೂರ್ಯ ಉದಯಕ್ಕೆ ಅಸ್ತಕ್ಕೆ ಅನುಗುಣವಾಗಿ ವ್ಯತ್ಯಾಸ ಮಾಡಲ್ಪಟ್ಟಂಥದ್ದು. 2:00 ಮಧ್ಯಾಹ್ನ 2:00 to 3:57 ರಾಹುಕಾಲದ ಅವಧಿಯಾಗಿರುತ್ತೆ. ಈ ದಿನದ ಮಳೆ ನಕ್ಷತ್ರ, ಅಂದರೆ ಇವತ್ತು ಪುನರ್ವಸು ಮಳೆ ಆರಂಭವಾಗುವಂಥದ್ದು. ಇವತ್ತು ಪುನರ್ವಸು ನಕ್ಷತ್ರ, ಮಹಾನಕ್ಷತ್ರದ ಮಳೆ ನಕ್ಷತ್ರವು ಈ ದಿನ ರವಿ ಇರುವಂಥ ನಕ್ಷತ್ರದ ಅನುಗುಣವಾಗಿ ಮಳೆ ನಕ್ಷತ್ರ ಅಂತ ಹೇಳ್ತಾರೆ. ಇಲ್ಲಿವರೆಗೆ ಆರ್ದ್ರ ನಕ್ಷತ್ರದ ಮಳೆ ಆಗಿತ್ತು, ಇನ್ನು ಈಗ ಆಗುವಂಥ ನಕ್ಷತ್ರ ಪರಿವರ್ತನೆ ಆಗುತ್ತೆ, ಪುನರ್ವಸು ನಕ್ಷತ್ರ. ಇದಕ್ಕೆ ಕತ್ತೆ ವಾಹನ ಎಂದು ನಿಗದಿಯಾಗಿದೆ. ಕತ್ತೆ ವಾಹನ ಅಂದರೆ ಅದು ಬಂದರೆ ಬಂತು, ಹೋದರೆ ಹೋಯಿತು ಅಂತೇಳಿ. ಆದ್ದರಿಂದ ಮಳೆ ಬಂದರೆ ತುಂಬ ಮಳೆ ಬರುತ್ತೆ, ಅಥವಾ ಇಲ್ಲಾಂದರೆ ಮಳೆ ಬರ ಸ್ವಲ್ಪ ಮಾಯ ಆಗಿ ಬಿಡುವಂಥದ್ದೆಲ್ಲ ಇರತ್ತಾಗಿ ಕತ್ತೆ ವಾಹನದ ಲಕ್ಷಣವಾದ ಮಳೆ ಇರುತ್ತೆ. ಅಲ್ಲದೆ ಈ ದಿನ ಸಂಕಷ್ಟಹರ ಚತುರ್ಥಿ, ಸಂಕಷ್ಟಹರ ಚತುರ್ಥಿಯ ದಿನ ಆಗಿರೋದ್ರಿಂದ ವಿಶೇಷವಾಗಿ ಗಣೇಶನ ವ್ರತ ಮಾಡೋರು, ಸಂಕಷ್ಟಹರ ವ್ರತ ಮಾಡೋದ್ರು, ಗಣೇಶನ ಪ್ರಾರ್ಥನೆ ಮಾಡೋದ್ರು, ಗಣೇಶನ ಸ್ತೋತ್ರ ಇತ್ಯಾದಿಗಳನ್ನು ಪಠ್ಯ ಮಾಡುವಂಥದ್ದು, ಗಣೇಶನ ದೇವಾಲಯಗಳ ಸಂದರ್ಶನ ಮಾಡಿ ಗರಿಕೆ ಹೊಳ್ಳು ಕೆಂಪು ಹೂವುಗಳಿಂದ ಗಣೇಶನ ಪ್ರಾರ್ಥನೆ ಮಾಡುವಂಥದ್ದು, ಅಥವಾ ಮನೆಯಲ್ಲಿದ್ದುಕೊಂಡೇ ಗಣೇಶನ ಸ್ತುತಿ ಸ್ತೋತ್ರಗಳನ್ನು ಮಾಡುವಂಥದ್ದು. ಹಾಗಾಗಿ ಚಂದ್ರೋದಯದ ಬಳಿಕ ವ್ರತವನ್ನು ಸಮರ್ಪಣೆ ಸಂಪನ್ನ ಮಾಡುವುದು. ಚಂದ್ರೋದಯದ ಕಾಲ ರಾತ್ರಿ 9:53 ಚಂದ್ರ ಉದಯದ ಕಾಲದಾಗಿರುತ್ತೆ. ಹಾಗಾಗಿ ಸಂಕಷ್ಟಹರ ಚತುರ್ಥಿಯ ಒಂದು ಶುಭ ದಿನವನ್ನು ಆಚರಣೆ ಮಾಡಿಕೊಳ್ಳೋದಾಗಿದೆ. ಇವೆಲ್ಲವೂ ಈ ದಿನಕ್ಕೆ ಸಂಬಂಧಪಟ್ಟ ಒಂದು ವಿಶೇಷವಾದ ಪಂಚಾಂಗ ಮಾಹಿತಿಗಳು. ಇದರ ಜೊತೆಗೆ ಈ ದಿನ ಏರ್ಪಡುವಂಥ ಪಂಚಾಂಗದ ಕುಂಡಲಿಯ ಯೋಗಗಳು ಭದ್ರಕ ಯೋಗ, ಸುನಭ ಯೋಗ, ಗಜಕೇಸರಿ ಯೋಗ ಮತ್ತು ದ್ವಿಗ್ರಹ ಯೋಗಗಳು ಇದನ್ನು ಏರ್ಪಡಲಿವೆ. ಹಾಗಾಗಿ ಈ ಯೋಗಗಳ ಒಂದು ಉತ್ತಮ ಫಲಗಳು ಬಹಳಷ್ಟು ರಾಶಿಗಳಿಗೆ ಇದನ್ನು ಸಿಗಲಿವೆ. ಇನ್ನು ನೋಡೋಣ ರಾಶಿ ಭವಿಷ್ಯ. ಮೊದಲಿಗೆ ಮೇಷರಾಶಿ. ಮೇಷರಾಶಿಗೆ ಈ ಗುರುವಾರದ ಶುಭ ದಿನದಲ್ಲಿ ಉತ್ತಮ ಫಲಗಳ ನಿರೀಕ್ಷೆ ಇದೆ. ವ್ಯಾಪಾರ, ವೃತ್ತಿ, ಉದ್ಯೋಗ ಎಲ್ಲ ನಿಮ್ಮ ಪರವಾಗಿರುವಂಥದ್ದು. ವಿದ್ಯಾರ್ಥಿಗಳಿಗೆ ಅಥವಾ ಇನ್ನಿತರ ವರ್ಗದವರಿಗೆ ಸಹ ಅವರ ವಿದ್ಯೆಯಲ್ಲಿ ಶಿಕ್ಷಣದಲ್ಲಿ ಪ್ರಗತಿಯಾಗುವಂಥದ್ದು. ವಿಶೇಷವಾಗಿ ಯಾರ್ಯಾರು ಈ ವೈದ್ಯಕೀಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ ಅಥವಾ ಈ ಸಾಫ್ಟ್ವೇರು, ಕಂಪ್ಯೂಟರ್ ಸಂಬಂಧಿತ ಕ್ಷೇತ್ರಗಳು, ಬಯೋಟೆಕ್ನಾಲಜಿ ಮುಂತಾದ ಕ್ಷೇತ್ರಗಳವರಿಗೆ, ಮೆಡಿಕಲು, ಫಾರ್ಮಸಿ ಮುಂತಾದ ಕ್ಷೇತ್ರದವರಿಗೆ ಈ ದಿನ ಬಹಳ ಒಂದು ಉತ್ತಮ ಸಂದೇಶಗಳು, ಸುದ್ದಿಗಳು ಬರುವೆ. ಸರ್ಕಾರದಿಂದ ಯಾವುದೇ ಒಂದು ಕಾನೂನಿನ ಅಥವಾ ನಿಯಮದ ಬದಲಾವಣೆಯಿಂದ ಬಹಳಷ್ಟು ಜನರಿಗೆ ನೆಮ್ಮದಿ ಆಗುವಂಥದ್ದು ಸಾಧ್ಯತೆ ಇರುತ್ತೆ. ಇನ್ನು ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಈ ಮೇಷರಾಶಿಯವರಿಗೆ ಇದನ್ನು ಮುನ್ನಡೆ ಆಗಲಿದೆ. ಅವರನ್ನು ನಡೆಸುವಂಥ ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ ಆಗುವಂಥದ್ದು. ಕೃಷಿ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, ವರ್ಕ್ಶಾಪ್ ಯಾವುದಿರ್ಬೋದು, ಇಂತಹ ಎಲ್ಲ ಕೈಗಾರಿಕೆಗಳಿಗೆ, ಉದ್ಯಮಗಳಿಗೆ ಅಂತಹ ಮೇಷರಾಶಿಯವರಿಗೆ ಬಹಳಷ್ಟು ಪ್ರಗತಿದಾಯಕ ವಾತಾವರಣ ಬರಲಿದೆ. ಇನ್ನು ಇದಲ್ಲದೆ ನಿಮ್ಮ ನಿಮ್ಮ ಒಂದು ಬಹಳ ಕಾಲದಿಂದ ಏನಾದರೂ ಕನಸು ಕಂಡಿದ್ದು ಇದನ್ನು ನನಸಾಗುವಂಥ ಸಾಧ್ಯತೆ ಇರುತ್ತೆ. ತುಂಬ ಸಮಯದಿಂದ ಅದು ಆಗಿರಲಿಲ್ಲ, ಅದಕ್ಕೆ ಯಾವುದೋ ಕಾನೂನಿನ ತೊಡಕು, ನಿಯಮದ ತೊಡಕು ಇದ್ದು ಅದು ಈಗ ಆ ತೊಡಕುಗಳಲ್ಲಿ ನಿವಾರಣೆಯಾಗಿ ಅಸಾಂಗವಾಗಿ ಆ ಕೆಲಸಗಳು, ಇದನ್ನು ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು. ಇನ್ನು ಕೆಲವರಿಗೆ ಒಂದು ದೂರದ ಸ್ಥಳಗಳಿಗೆ ಪ್ರವಾಸಕ್ಕೆ ಹೋಗುವಂಥದ್ದು, ಪ್ರಯಾಣ ಹೋಗುವಂಥ ಅವಕಾಶಗಳು ಬಹಳಷ್ಟು ಜನರಿಗೆ ಬರಲಿವೆ. ಹಾಗಾಗಿ ಉದ್ಯೋಗದಲ್ಲಿ, ವೃತ್ತಿಯಲ್ಲಿ, ವ್ಯಾಪಾರದಲ್ಲಿ ಪ್ರಗತಿ ಇದೆ. ಜಾಬ್ ಇಲ್ಲದವರಿಗೆ ಜಾಬ್ ಸಿಗುವಂಥ ಅವಕಾಶಗಳು ಸಹ ಈ ದಿನ ಒಂದು ಬರುವಂಥ ಅವಕಾಶ ಇದೆ. ಹಾಗಾಗಿ ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಮೇಷರಾಶಿಯವರು ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿಯ ಬಣ್ಣ. ಸಂಖ್ಯೆಗಳು 1268 ನಂಬರನ್ನು ಬಳಸಿಕೊಳ್ಳಿ. ಎಲ್ಲ
ಮೇಷರಾಶಿಯವರಿಗೆ ದಿನ ಶುಭದಾಯಕವಾಗಲಿ. ಆ ಬಳಿಕ ವೃಷಭ ರಾಶಿ, ವೃಷಭ ರಾಶಿಗೆ ನಾರ್ಮಲ್ ಡೇ ಅಷ್ಟೇ ಆಗಿರುತ್ತೆ, ಸಾಮಾನ್ಯ ದಿನ, ತುಂಬ ಉತ್ತಮವಲ್ಲ, ತುಂಬ ಕೆಟ್ಟದಲ್ಲ, ಎಲ್ಲವೂ ನಿಮ್ಮ ನಾರ್ಮಲ್ ಆಗಿ ನಡೀತಾ ಇದೆ. ಖರ್ಚಿನ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ. ಖರ್ಚಿನ ಬಗ್ಗೆ ಅಂದರೆ ಅನವಶ್ಯಕ ಖರ್ಚು ಮಾಡೋದು, ದುಂದು ವೆಚ್ಚ ಮಾಡೋದು, ದುರುಪಯೋಗ ಮಾಡೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳಿ. ಜೊತೆಗೆ ಅನವಶ್ಯವಾಗಿ ಚಿಂತೆ ಮಾಡೋದು ಸಹ ಕಡಿಮೆ ಮಾಡಿ. ಯಾವುದೋ ನಿಮಗೆ ನಿಮ್ಮದಲ್ಲದ ಚಿಂತೆ ಅಂದರೆ ಅದನ್ನು ಯಾವುದೋ ತೊಂದರೆಗಳು ಇರೋದಿಲ್ಲ, ಆದರೆ ನೀವೇ ಒಂದು ಕ್ರಿಯೇಟ್ ಮಾಡಿ ಅದನ್ನು ಚಿಂತೆ ಮಾಡ್ತೀರಾ, ಅಥವಾ ಭವಿಷ್ಯದ ಬಗ್ಗೆ ತುಂಬ ಗಾಢವಾಗಿ ಯೋಚನೆ ಮಾಡುವಂಥದ್ದು, ಅಥವಾ ನಿಮ್ಮದೇ ಸಾಮರ್ಥ್ಯದ ಬಗ್ಗೆ ನಿಮಗೆ ಸ್ವಲ್ಪ ಅಸಮಾಧಾನ ಆಗುವಂಥದ್ದು, ಅಂಥದ್ದೆಲ್ಲ ಆ ನೆಗೆಟಿವಿಟಿ ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಡಿ. ಇನ್ನುಳಿದಂತೆ ನಿಮಗೆ ಈ ಹಣಕಾಸಿನ ವಿಚಾರ, ಆರೋಗ್ಯ ವಿಚಾರ, ನಿಮ್ಮ ನಿಮ್ಮ ದೈನಂದಿನ ಚಟುವಟಿಕೆಗಳೆಲ್ಲ ನಾರ್ಮಲ್ ಆಗಿ ನಡೀತಾ ಇದೆ. ಅನಾವಶ್ಯಕ ಖರ್ಚು ಮತ್ತು ಅನಾವಶ್ಯಕ ಚಿಂತೆಯನ್ನು ಬಿಟ್ಟರೆ ವೃಷಭ ರಾಶಿಯರಿಗೆ ಇದನ್ನು ಉತ್ತಮ ಇದೆ. ಈ ದಿನ ಬಳಸುವಂಥದ್ದು ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 5, 6, 7 ನಂಬರನ್ನು ಬಳಸ್ಕೊಳ್ಳಿ. ಎಲ್ಲ ವೃಷಭ ರಾಶಿಯರಿಗೆ ಇದನ್ನು ಶುಭದಾಯಕ ಆಗಲಿ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ದಿನ ನಾರ್ಮಲ್ ಡೇ ಅಷ್ಟೇ ಆಗಿರುತ್ತೆ, ತುಂಬ ಏನು ವಿಶೇಷವಾದ ಫಲಗಳನ್ನು ಕಂಡು ಬರ್ತಾ ಇಲ್ಲ. ನಿಮಗೆ ಎಂದಿನಂತೆ ನಿಮಗೆ ಗುರುಬಲದ ಅನುಕೂಲ, ಶುಕ್ರನ ಅನುಗ್ರಹ ಇವೆಲ್ಲ ಚೆನ್ನಾಗಿದೆ, ಅದರ ಬಗ್ಗೆ ಚಿಂತೆ ಪಡಬೇಕಾಗಿಲ್ಲ. ಹಾಗಾಗಿ ನಿಮ್ಮ ದೈನಂದಿನ ಚಟುವಟಿಕೆ, ವ್ಯಾಪಾರ, ಉದ್ಯೋಗ, ವೃತ್ತಿ ಅಥವಾ ವಿದ್ಯೆ, ಶಿಕ್ಷಣ ಎಲ್ಲ ನಾರ್ಮಲಾಗಿ ಇರುತ್ತೆ, ಅದರಲ್ಲೇನು ಆತಂಕ ಪಡಬೇಕಾಗಿಲ್ಲ. ಕೆಲವೊಬ್ಬರಿಗೆ ಈ ದಿನ ಕಲಹ ಬರುವಂಥದ್ದು, ಯಾರೋ ನಮ್ಮ ಬಂಧುಗಳ ಜೊತೆ, ಮಿತ್ರರ ಜೊತೆ ಕಲಹ ಬರ್ಬೋದು, ಮನೆಯ ಸದಸ್ಯರ ಜೊತೆ ಕಲಹ ಬರ್ಬೋದು, ಅಥವಾ ಯಾರೋ ಒಂದು ಆಗಂತುಕರು ಅಥವಾ ಅಪರಿಚಿತ ಜೊತೆಗೆ ಸಹ ಕಲಹ ಬರ್ಬೋದು, ಮನೆಯಲ್ಲಿರ್ಬೋದು, ವೃತ್ತಿ ಸ್ಥಳದಲ್ಲಿರ್ಬೋದು, ಅಥವಾ ಪ್ರಯಾಣ ಸ್ಥಳದಲ್ಲಿ ಸಹ ಇಂಥ ಒಂದು ಮಾತಿನ ಚಕಮಕಿ ಕಲಹಗಳು ಬರ್ಬೋದು. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಜೊತೆಗೆ ಕೊಡುಕೊಳ್ಳುವ ವ್ಯವಹಾರದಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳು ಆಗುವಂಥದ್ದು, ಅಂದರೆ ಏನಾದರೂ ಲಾಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಆ ಬಗ್ಗೆ ವೆಚ್ಚ ಸ್ವಲ್ಪ ಎಚ್ಚರಿಕೆ ಗಮನಿಸ್ಕೊಳ್ಬೇಕು. ವ್ಯಾಪಾರ ಉದ್ಯೋಗದಲ್ಲಿ ಸಹ ಹಾಗೆ ಮುನ್ನೆಚ್ಚರಿಕೆ ಬೇಕು. ಜೊತೆಗೆ ಯಾವುದೇ ಪತ್ರ ಸಹಿ ಮಾಡೋದು, ಒಪ್ಪಂದ ಮಾಡೋದ್ರಲ್ಲಿ ಸಹ ಮುನ್ನೆಚ್ಚರಿಕೆ ಈ ದಿನ ಬೇಕಾಗುತ್ತೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಮಾತಿನಲ್ಲಿ, ಜೊತೆಗೆ ಅವರ ನಡವಳಿಕೆಯಲ್ಲಿ ಮತ್ತು ವ್ಯಾಪಾರ ಉದ್ಯೋಗ ವ್ಯವಹಾರದಲ್ಲಿ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಇನ್ನುಳಿದಂತೆ ನಿಮ್ಮ ನಿಮ್ಮ ಒಂದು ದೈನಂದಿನ ಆರೋಗ್ಯ ಆಗಲಿ, ಇನ್ನಿತರ ಚಟುವಟಿಕೆ ಅದೆಲ್ಲ ನಾರ್ಮಲ್ ಆಗಿ ಇರುತ್ತೆ. ಮಿಥುನ ರಾಶಿಯವರು ಬಳಸುವಂಥ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 3, 4, 6, 9 3, 4, 6, 9 ನಂಬರನ್ನು ಬಳಸ್ಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ದಿನ ಶುಭದಾಯಕ ಆಗಲಿ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಈ ದಿನ ಉತ್ತಮ ಸುಖ ನೆಮ್ಮದಿ ದಿನ ಆಗುತ್ತೆ. ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು, ಬಂಧುಗಳ ಜೊತೆಗೆ ಉತ್ತಮ ಕಾಲ ಕಳೆಯುವಂಥದ್ದು, ವ್ಯಾಪಾರ ಉದ್ಯೋಗ ವೃತ್ತಿಯಲ್ಲಿ ಅಭಿವೃದ್ಧಿ ಆಗುವಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿಯಾಗುವಂಥದ್ದು ಮುಂತಾದ ಉತ್ತಮ ಫಲಗಳ ನಿರೀಕ್ಷೆ ಇದೆ. ಅಲ್ಲದೆ ಯಾವುದೇ ಒಂದು ಇಷ್ಟಪಟ್ಟ ವಸ್ತ್ರಗಳನ್ನು, ಆಭರಣಗಳನ್ನು ಕೊಳ್ಳುವಂಥ ಯೋಗ ಗೃಹಿಣಿಯರಿಗೆ, ಮಹಿಳೆಯರಿಗೆ ಬರಲಿದೆ. ಅಥವಾ ನಿಮ್ಮ ದೂರದ ಬಂಧುಗಳಿಂದ, ಮಿತ್ರರಿಂದ ಏನಾದರೂ ನಿಮಗೆ ಅಂತಹ ಒಂದು ಅಮೂಲ್ಯವಾದ ಕೊಡುಗೆಗಳು ಬರುವಂಥದ್ದು, ಲಾಭ ಆದಾಯಗಳು ಹೆಚ್ಚಳಾಗುವಂಥದ್ದು, ಇನ್ನು ನಿಮ್ಮ ನಡೆಸುವಂಥ ವ್ಯಾಪಾರ ವೃತ್ತಿ ಉದ್ಯೋಗಕ್ಕೆ ಯಾವುದಾದ್ರು ಒಂದು ಭವಿಷ್ಯದ ಬುನಾದಿ ಸಿಗುವಂಥದ್ದು, ಅಥವಾ ಯಾವುದೇ ಒಂದು ಯೋಜನೆಗಳ ಲಾಭ ನಿಮಗೆ ಸಿಗುವಂಥದ್ದು ಮುಂತಾದ ಉತ್ತಮ ಫಲಗಳು ಕರ್ಕಾಟಕ ರಾಶಿಯವರಿಗೆ ಆಗಲಿಗೆ. ಹಾಗಾಗಿ ಮನೆಯಲ್ಲಿ ನೆಮ್ಮದಿ, ಆರೋಗ್ಯವು ಚೆನ್ನಾಗಿರುವಂಥದ್ದು, ಜೊತೆಗೆ ಉತ್ತಮವಾದ ಒಂದು ಹಣಕಾಸಿನ ಅರಿವು ಇವೆಲ್ಲವೂ ನಿಮಗೆ ಈ ದಿನ ನೆಮ್ಮದಿಯ ವಾತಾವರಣ ತಂದುಕೊಡಲಿವೆ. ಈ ದಿನ ಕಟಕ ರಾಶಿಯವರು ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣವನ್ನು ಬಳಸ್ಕೊಳ್ಬೋದಾಗಿದೆ. ಸಂಖ್ಯೆಗಳು 2, 4, 6 2, 4, 6 ನಂಬರನ್ನು ಬಳಸ್ಕೊಳ್ಬೋದು. ಕಟಕ ರಾಶಿಯವರಿಗೆ ಈ ದಿನ ಶುಭದಾಯಕವಾಗಲಿ. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ಈ ದಿನ ಉತ್ತಮ ಫಲ ದಿನ ಆಗಿದೆ. ಯಶಸ್ಸು, ಕೀರ್ತಿ, ಜಯಲಾಭ ನಿಮ್ಮದಾಗುವಂಥದ್ದು. ಎಲ್ಲ ಕೆಲಸಗಳಲ್ಲಿ ಮುನ್ನಡೆ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಅವರಿಗೆ ಸೂಕ್ತವಾದ ಸ್ಥಾನಮಾನಗಳು, ರ್ಯಾಂಕ್ ಗಳಿಸುವಂಥದ್ದು, ಉತ್ತಮವಾದ ಆಯ್ಕೆಗೆ ಸಂಬಂಧಪಟ್ಟ ಉನ್ನತ ವ್ಯಾಸಂಗದ ಸೀಟುಗಳು ಸಿಗುವಂಥದ್ದು, ಜೊತೆಗೆ ಕೆಲವರಿಗೆ ಸ್ಕಾಲರ್ಶಿಪ್, ಫೆಲೋಶಿಪ್ ಮುಂತಾದಗಳಿಗೆ ಆಯ್ಕೆ ಆಗುವಂಥದ್ದು. ಇನ್ಯಾರ್ಯಾರು ಈ ಕೃಷಿ ಕ್ಷೇತ್ರ, ವಿಜ್ಞಾನ ಕ್ಷೇತ್ರ, ಸೈನ್ಸ್ ಫೀಲ್ಡಲ್ಲಿರೋರಿಗೆ ಸಹ ಅವರಿಗೆ ಅವರ ಒಂದು ಚಟುವಟಿಕೆ, ಪ್ರಶಸ್ತಿ, ಪುರಸ್ಕಾರ, ಸನ್ಮಾನಗಳು ಬರುವುದು, ಸರ್ಕಾರದ ಯೋಜನೆಗಳ ಲಾಭ ಸಿಗುವಂಥದ್ದು, ಇನ್ನು ಕೆಲವರಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶ, ವಿದೇಶಕ್ಕೆ ಶಿಕ್ಷಣಕ್ಕೆ ಉದ್ಯೋಗ ಹೋಗುವಂಥ ಅವಕಾಶಗಳು ಸಿಗುವಂಥದ್ದು, ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಬಾಂಧವ್ಯ ಏರ್ಪಡುವಂಥದ್ದು, ಇಲ್ಲದೆ ಬಹಳ ಕಾಲದ ನಿರೀಕ್ಷಿತವಾದ ಉತ್ತಮವಾದ ಶುಭ ಕಾರ್ಯಗಳಿಗೆ ನಿಗದ ಮದುವೆನೋ, ಅಥವಾ ಗೃಹ ಪ್ರವೇಶನೋ, ಮುಂಜಿನ ಇತ್ಯಾದಿಗಳೆಲ್ಲ ಫಿಕ್ಸ್ ಆಗುವಂಥ ಯೋಗಗಳು ಬರುವಂಥದ್ದು. ಇನ್ನು ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಸಿಗುವಂಥ ಯೋಗ, ಅಥವಾ ಈಗಾಗಲೇ ಉದ್ಯೋಗ ಇದ್ದವರಿಗೆ ಅವರಿಗೆ ಬಡ್ತಿ ಅಥವಾ ಮುನ್ನಡೆ ಆಗುವಂಥದ್ದು, ಪ್ರಮೋಷನ್ ಆಗುವಂಥ ಯೋಗಗಳು ಸಿಗಬರಲಿವೆ. ಹಾಗಾಗಿ ಎಲ್ಲ ವರ್ಗದವರಿಗೆ, ವಿದ್ಯಾರ್ಥಿಗಳಿರ್ಬೋದು, ಉದ್ಯೋಗಸ್ಥರಿರ್ಬೋದು, ವ್ಯಾಪಾರಿಗಳು, ಉದ್ಯಮಿಗಳು, ಕೃಷಿಕರು, ಎಲ್ಲರಿಗೂ ಸಿಂಹರಾಶಿಯವರಿಗೂ ಈ ದಿನ ಅದ್ಭುತವಾದ ಫಲಗಳು ಬರಲಿವೆ. ಈ ದಿನವನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ. 6 ಗ್ರಹಗಳು ನಿಮ್ಮ ಬೆಂಬಲಕ್ಕಿವೆ. ಸೂರ್ಯನ ಬೆಂಬಲ ಇದೆ, ಚಂದ್ರನ ಬೆಂಬಲ, ಗುರುವಿನ ಅನುಗ್ರಹ, ಬುಧಾನುಗ್ರಹ, ಶುಕ್ರ ಅನುಗ್ರಹ, ಇವೆಲ್ಲ ನಿಮ್ಮನ್ನು ಅತ್ಯುತ್ತಮವಾದ ಶುಭ ನಿರೀಕ್ಷೆ ನೀವು ಇಟ್ಕೊಳ್ಬೋದಾಗಿದೆ. ನೀವು ಇದನ್ನು ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣವನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು 1, 2, 3, 4, 5, 6, 7 1, 2, 3, 5, 6, 7 ನಂಬರ್ ಮಾಡಿಸ್ಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಇದನ್ನು ಶುಭದಾಯಕವಾಗಲಿ. ಮುಂದೆ ಕನ್ಯಾರಾಶಿ. ಕನ್ಯಾರಾಶಿಗೆ ಈ ದಿನ
ಹಣಕಾಸು ವಿಚಾರ ಆರೋಗ್ಯ ವಿಚಾರ ಎಲ್ಲ ಪರವಾಗಿಲ್ಲ ನಾರ್ಮಲಾಗಿ ನಡೀತಾ ಹೋಗುತ್ತೆ ನಿಮ್ಮ ನಡವಳಿಕೆ ಮತ್ತು ಮನಸ್ಸಿನ ವಿಚಾರ ಸ್ವಲ್ಪ ಗಮನವನ್ನು ವಹಿಸ್ಕೊಳ್ಳಿ ನಡವಳಿಕೆಯಲ್ಲಿ ಸ್ವಲ್ಪ ಸಿಟ್ಟು ಬರುವಂಥದ್ದು ಆತಂಕ ಹೆಚ್ಚಾಗುವಂಥದ್ದು ಜೊತೆಗೆ ಯಾವುದೇ ಥರದಲ್ಲಿ ನಿಮಗೆ ಪೇಷನ್ಸ್ ಸ್ವಲ್ಪ ಕಡಿಮೆ ಆಗುವಂಥದ್ದು ಇನ್ನಿತರಲ್ಲಿ ನೀವು ಸ್ವಲ್ಪ ಹುಳುಕನ್ನು ಹುಡುಕುವಂಥದ್ದು ಮುಂತಾದ ಒಂದು ಋಣಾತ್ಮಕವಾದ ಚಿಂತನೆ ಋಣಾತ್ಮಕವಾದ ಮನೋಭಾವ ಬರುತ್ತೆ ಅದನ್ನು ಸ್ವಲ್ಪ ಧನಾತ್ಮಕವಾಗಿ ನೀವು ತಿರುಗಿಸಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಒಂದು ಸಿಟ್ಟನ್ನು ಅಥವಾ ನಿಮ್ಮ ಒಂದು ಮನಸ್ಸಿನ ಆತಂಕವನ್ನು ಪ್ರದರ್ಶನ ಮಾಡುವಂಥದ್ದಾಗಲಿ ಅಥವಾ ಸಿಟ್ಟಿನ ಭರದಲ್ಲಿ ಅವಾಚ್ಯ ಶಬ್ದಗಳನ್ನು ಪ್ರಯೋಗ ಮಾಡುವಂಥ ಮುಂತಾದೆಲ್ಲ ಬರೋದು ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗುತ್ತೆ ಅಲ್ಲದೆ ಈ ವ್ಯಾಪಾರ ಅಥವಾ ಕೊಡುಕೊಳ್ಳುವಿಕೆ ವ್ಯವಹಾರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ ನಿಮ್ಮದೇ ಒಂದು ತಪ್ಪಿನಿಂದ ಏನಾದರೂ ಸಂಕಷ್ಟಕ್ಕೆ ಸಿಲುಕುವಂಥ ಸಾಧ್ಯತೆ ಇರುತ್ತೆ ಯಾವುದೋ ಒಂದು ಸೈನ್ ಮಾಡಬೇಕಾದ್ರೆ ಡಾಕ್ಯುಮೆಂಟನ್ನು ಸೈನ್ ಮಾಡಬೇಕಾದ್ರೆ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ ಅದು ಉಳಿದಂತೆ ನಿಮಗೆ ಆರೋಗ್ಯ ವಿಚಾರವಾಗಿ ಹಣಕಾಸು ವಿಚಾರವಾಗಿ ಅಂಥದ್ದೇನು ತೊಂದರೆಗಳನ್ನು ಇರುವುದಿಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಅಥವಾ ಇನ್ನಿತರ ವ್ಯಾಪಾರ ವೃತ್ತಿ ಉದ್ಯೋಗದವರಿಗೆ ಅವರ ವ್ಯಾಪಾರದಲ್ಲಿ ಪ್ರಗತಿಯಾಗುವಂಥದ್ದು ಶುಕ್ರ ಅನುಗ್ರಹ ಇದೇ ನಿಮಗೆ ವಿಶೇಷವಾದ ಸೂರ್ಯ ಅನುಗ್ರಹದಿಂದ ಕೋರ್ಟ್ ಕಚೇರಿ ಕೆಲಸ ಸರ್ಕಾರಿ ಕೆಲಸದಲ್ಲಿ ಮುನ್ನಡೆ ಅವೆಲ್ಲ ಚೆನ್ನಾಗಿ ಆಗುತ್ತೆ ಹಾಗಾಗಿ ನೀವು ತುಂಬ ಆತಂಕ ಪಡುತ್ತೇನಿಲ್ಲ ನಿಮ್ಮ ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ ಅನಾವಶ್ಯಕ ಚಿಂತೆ ಅನಾವಶ್ಯಕವಾದ ಸಿಟ್ಟನ್ನು ಮಾಡಿಕೊಳ್ಳುವಂಥದ್ದು ಮನಸ್ಸಿನ ಸ್ವಲ್ಪ ಆತಂಕ ಅಥವಾ ಋಣಾತ್ಮಕ ಚಿಂತೆಯನ್ನು ತುಂಬಿಕೊಳ್ಳೋದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಯಾವುದೇ ಭಯ ಪಡುವಂಥದ್ದಿಲ್ಲ ಈ ದಿನ ಕನ್ಯಾ ರಾಶಿಯವರು ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು 1568 15068 ನಂಬರನ್ನು ಬಳಸಿಕೊಳ್ಳಿ ಎಲ್ಲ ಕನ್ಯಾ ರಾಶಿಯವರಿಗೆ ಈ ದಿನ ಶುಭದಾಯಕವಾಗಲಿ ಮುಂದೆ ತುಲಾರಾಶಿ ತುಲಾರಾಶಿಗೆ ಈ ದಿನ ಸಾಮಾನ್ಯ ದಿನ ಆಗಿದೆ ಸ್ವಲ್ಪ ಎಲ್ಲ ವಿಚಾರ ಎಚ್ಚರಿಕೆ ಬೇಕಾಗುತ್ತೆ ಯಾವುದೇ ವಿಶೇಷ ಫಲಗಳಿಲ್ಲ ಅದರ ಬದಲು ಹೊರತಾಗಿ ನಿಮಗೆ ಕೆಲವೊಂದು ವೈಪರೀತ್ಯಗಳು ಆಗುವಂಥದ್ದು ಜೊತೆಗೆ ಬಂಧು ಮಿತ್ರರ ಜೊತೆಗೆ ಕಲಹ ಆಗುವಂಥದ್ದು ಹಿರಿಯರ ಜೊತೆಗೆ ಮಾತಿನ ಚಕಮಕಿ ಆಗುವಂಥದ್ದು ತಂದೆ ತಾಯಿ ಅಥವಾ ಅತ್ತೆ ಮಾವ ಮುಂತಾದ ಹಿರಿಯರಲ್ಲಿ ಕಲಹ ಬರುವಂಥದ್ದು ಶಾಲಾ ಕಾಲೇಜುಗಳಲ್ಲಿ ಗುರು ಹಿರಿಯರಲ್ಲಿ ಸಹ ಮಾತಿನ ಒಂದು ಚಕಮಕಿ ಶಿಕ್ಷಕರಲ್ಲಿ ಸಹ ಬರುವಂಥದ್ದು ನೀವು ಮಾಡಿದ ಯಾವುದೇ ತಪ್ಪುಗಳನ್ನು ನೀವೀಗ ಒಪ್ಪಿಕೊಳ್ಳಲಿಕ್ಕೆ ಸಿದ್ಧಿರೋದಿಲ್ಲ ನಿಮಗೆ ನಿಮ್ಮ ಒಂದು ಈಗೋ ಅಂದರೆ ನಿಮ್ಮ ಅಹಂನಿಂದಾಗಿ ನಿಮಗೆ ಕೆಲವೊಮ್ಮೆ ಅದರಿಂದಲೇ ಹಿನ್ನಡೆ ಆಗುತ್ತೆ ಹಾಗಾಗಿ ನಿಮ್ಮ ಕೆಲವೊಮ್ಮೆ ಅಹಮ್ಮನ ಬದಿಗೆ ಹೊತ್ತಿ ನೀವು ಹಿರಿಯರೆಲ್ಲೋ ಅಥವಾ ನೀವು ಮಾಡಿದ ತಪ್ಪನ್ನು ತಿದ್ದಿಕೊಂಡು ಒಪ್ಪಿಕೊಂಡು ಸರಿ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ಕ್ಷಮೆ ಕೇಳೋದನ್ನು ಅದೇನುತ್ತೆ ಅದೇನು ಅಪರಾಧ ತಪ್ಪೇನಲ್ಲ ತಪ್ಪು ಎಲ್ಲರೂ ಮಾಡ್ತಾರೆ ತಪ್ಪು ಮಾಡಿದ ತಪ್ಪನ್ನು ನೀವು ಅದನ್ನು ಒಪ್ಪಿಕೊಂಡು ಸರಿಪಡಿಸ್ಕೊಳ್ಬೇಕಾಗತ್ತೆ ಅಂತಹ ಒಂದು ಸನ್ನಿವೇಶ ಈ ದಿನ ತುಲಾರಾಶಿ ನಿರ್ಮಾಣ ಆಗ್ಬೋದಾಗಿದೆ ಮನಸ್ಸಿಗೆ ಸ್ವಲ್ಪ ಚಿಂತೆ ಕಾಡುತ್ತೆ ಅಥವಾ ನಿಮ್ಮ ಒಂದು ತಪ್ಪಿನಿಂದಾಗಿ ನಿಮಗೆ ಮನಸ್ಸಿಗೆ ಸ್ವಲ್ಪ ಆತಂಕ ಬೇಜಾರು ಕಾಡುತ್ತೆ ಅದನ್ನು ಸ್ವಲ್ಪ ಮನಸ್ಸು ಮನೋನಿಯಂತ್ರಣ ಬೇಕಾಗುತ್ತೆ ಇನ್ನುಳಿದಂತೆ ಹಣಕಾಸು ಅಥವಾ ಆರೋಗ್ಯ ಎಲ್ಲ ನಾರ್ಮಲಾಗಿರುತ್ತೆ ತುಲಾರಾಶಿಯವರು ಈ ದಿನ ಬಳಸುವಂಥ ಬಣ್ಣಗಳು ಎಲ್ಲೋ ಅಥವಾ ಹಳದಿ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು 3 ಮತ್ತು 9 3 and 9 ನಂಬರನ್ನು ಬಳಸಿಕೊಳ್ಳಿ ಎಲ್ಲ ತುಲಾರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಆ ಬಳಿಕ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಎಲ್ಲ ಹಣಕಾಸು ವಿಚಾರ ಆರೋಗ್ಯ ವಿಚಾರ ಎಲ್ಲ ಉತ್ತಮ ಫಲ ಇದೆ ಮನಸ್ಸಿನಲ್ಲಿ ನೆಮ್ಮದಿ ಇದೆ ಎಲ್ಲ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಪ್ರಗತಿಯಾಗುವಂಥದ್ದು ವಿದ್ಯಾರ್ಥಿಗಳಿಗೆ ವಿದ್ಯಾ ಪ್ರಗತಿಯಾಗುವಂಥದ್ದು ಬಂಧು ಮಿತ್ರರ ಸಹಕಾರ ಸಿಗುವಂಥದ್ದು ಮುಂತಾದ ಅನೇಕ ಉತ್ತಮ ಫಲಗಳು ಆಗಲಿವೆ ಗೃಹಿಣಿಯರಿಗೆ ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ನಿಮ್ಮ ಮನೆಯ ಸದಸ್ಯರಿಗೆ ಅಥವಾ ನಿಮ್ಮ ಮಕ್ಕಳಿಗೆ ಏನೋ ಒಂದು ಶುಭ ಕಾರ್ಯಗಳು ಆಗುವಂಥದ್ದು ಮನೆ ಫಿಕ್ಸ್ ಆಗ್ಬೋದು ಜಾಬ್ ಸಿಗ್ಬೋದು ಅಥವಾ ಇನ್ನೇನಾದರೂ ಅವರ ಸಾಧನೆ ಮಾಡಿದಂಥ ಒಂದು ಉತ್ಸಾಹ ನಿಮಗೆ ಸಿಗುವಂಥದ್ದು ಹಾಗಾಗಿ ಹೆಚ್ಚಿನ ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ದಿನ ಮನೋ ನೆಮ್ಮದಿ ಇದೆ ಜೊತೆಗೆ ಮನಃಶಾಂತಿ ಹಣಕಾಸಿನ ಒಂದು ಸಮೃದ್ಧಿ ಮುಂತಾದ ಉತ್ತಮ ಫಲಗಳು ಖಂಡಿತ ಆಗಲಿವೆ ಈ ದಿನ ನೀವು ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ಸಂಖ್ಯೆಗಳು 2 4 5 6 2 4 5 6 ನಂಬರನ್ನು ಬಳಸ್ಕೊಳ್ಳಿ ಎಲ್ಲ ವೃಶ್ಚಿಕ ರಾಶಿಯವರಿಗೆ ದಿನ ಶುಭದಾಯಕ ಆಗಲಿ ಆ ಬಳಿಕ ಧನುಸು ರಾಶಿ ಧನುಸು ರಾಶಿಗೆ ಸಾಮಾನ್ಯ ದಿನ ಆಗಿರುತ್ತೆ ನಿಮ್ಮ ಎಲ್ಲ ವೃತ್ತಿ ವಿಚಾರಗಳು ವ್ಯಾಪಾರ ಉದ್ಯೋಗ ಆರೋಗ್ಯ ಎಲ್ಲ ನಾರ್ಮಲ್ ಆಗಿರುತ್ತೆ ಅಂಥದ್ದೇನು ಆತಂಕ ಪಡುವಂತೇನಿಲ್ಲ ಕೆಲವೊಬ್ಬರಿಗೆ ಕೆಲವೊಬ್ಬ ಧನುಸು ರಾಶಿಯವರಿಗೆ ನಿಮ್ಮ ನಿಮ್ಮ ಒಂದು ವೈಯಕ್ತಿಕ ಕುಂಡಲಿಯ ಅನುಸಾರವಾಗಿ ಅದಕ್ಕೆ ಯಾವುದಾದರೂ ಕ್ರೂರ ದಶೆ ಇದ್ದರೆ ಉದಾಹರಣೆಗೆ ಯಾವುದಾದ್ರೂ ಶನಿ ದಶೆ ನಡೀತಾ ಇದೆ ಇಟ್ಕೊಳ್ಳೋಣ ರಾಹು ದಶೆ ನಡೀತಾ ಇದೆ ಇಟ್ಕೊಳ್ಳೋಣ ಅಂಥವ್ರಿಗೆಲ್ಲ ಕೆಲವೊಬ್ಬರಿಗೆ ಸ್ವಲ್ಪ ಹಿನ್ನಡೆಗಳು ಆಗುವಂಥ ಸಾಧ್ಯತೆ ಇರುತ್ತೆ ವ್ಯಾಪಾರ ಉದ್ಯೋಗದಲ್ಲಿ ತಡೆತಡೆಗಳು ಬರುವಂಥದ್ದು ಶತ್ರುಗಳ ಪೀಡೆ ಬರುವಂಥದ್ದು ಇನ್ನು ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆಗಳು ಅಂದರೆ ಹವಾಮಾನದಿಂದ ನೀರಿನಿಂದ ವ್ಯತ್ಯಾಸದಿಂದ ಶೀತ ಜ್ವರ ನೆಗಡಿಗಳು ಅಥವಾ ಆಯಾಸ ಸುಸ್ತುಗಳು ಮೈಕೈ ನೋವು ಮುಂತಾದವೆಲ್ಲ ಸ್ವಲ್ಪ ಕೆಲವೊಬ್ಬರಿಗೆ ಕಾಣಬಹುದಾಗಿದೆ ಅದರ ಬಗ್ಗೆ ಸ್ವಲ್ಪ ಆರೋಗ್ಯದ ಎಚ್ಚರಿಕೆ ಜೊತೆಗೆ ಮಾತಿನ ಚಕಮಕಿ ಬಗ್ಗೆ ಮಾತಿನ ಎಚ್ಚರಗಳನ್ನು ಗಮನಿಸುವುದು ಜೊತೆಗೆ ಹಣಕಾಸಿನ ಬಗ್ಗೆ ಸಹ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕಾಗುತ್ತೆ ಸುಮ್ಮನೆ ಯಾವುದೇ ನಿಮ್ಮದೇ ತಪ್ಪಿನಿಂದ ಹಣಕಾಸು ಅಥವಾ ವಸ್ತುಗಳೆಲ್ಲ ನಷ್ಟ ಆಗುವಂಥದ್ದು ಹಾಗಾಗಿ ಸೂಕ್ತವಾದ ಮುನ್ನೆಚ್ಚರಿಕೆ ವಹಿಸಬೇಕು ಎಲ್ಲ ಧನುರಾಶಿಯವರು ಆಗುತ್ತೆ ಇನ್ನು ಧನುಸು ರಾಶಿಯವರು ಬಳಸುವಂಥ ಬಣ್ಣಗಳು ಎಲ್ಲೋ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣವನ್ನು ಬಳಸಿಕೊಳ್ಳಿ ಸಂಖ್ಯೆಗಳು 3 6 7 8 3 6 7 8 ನಂಬರನ್ನು ಬಳಸಿಕೊಳ್ಳಿ ಎಲ್ಲ ಧನುರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಮುಂದೆ ಮಕರ ರಾಶಿ ಮಕರ ರಾಶಿಗೆ ಅತ್ಯುತ್ತಮ ಶುಭ ದಿನ ಆಗಿದೆ ಇಷ್ಟಾರ್ಥಗಳ ಸಿದ್ಧಿ ಆಗುವಂಥದ್ದು ಎಲ್ಲ ಕೆಲಸ ಕಾರ್ಯಗಳು ಬೇಗ ಬೇಗನೆ ಆಗುವಂಥದ್ದು ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಇದರಲ್ಲಿ ಮುನ್ನಡೆ ಆಗುವಂಥದ್ದು ಭೂಮಿ ವ್ಯವಹಾರ ಕೊಡುಕೊಳ್ಳುವ ವ್ಯವಹಾರದಲ್ಲಿ ಸ್ವಲ್ಪ ಮುನ್ನಡೆ ಆಗುವಂಥದ್ದು ಎಲ್ಲ ನಿಮ್ಮ ವೃತ್ತಿ ವ್ಯಾಪಾರ ಯಾವುದೇ ಇರಲಿ ಇಂಡಸ್ಟ್ರಿನೋ ಕೈಗಾರಿಕೆನೋ ಆಟೋಮೊಬೈಲೋ ಯಂತ್ರ ವಾಹನನೋ ಅಥವಾ ರಿಯಲ್ ಎಸ್ಟೇಟ್ ಇರ್ಬೋದು ಅಥವಾ ಈ ಒಂದು ಆಟೋಮೊಬೈಲ್ ಅಥವಾ ಈ ಫ್ಯಾನ್ಸಿ ಮುಂತಾದ ವೃತ್ತಿಗಳಿರ್ಬೋದು ಅಥವಾ ಈ ಟೂರು ಟ್ರಾವೆಲ್ ನಡೆಸುವಂಥದ್ದು ಇರ್ಬೋದು ಮುಂತಾದ ಯಾವುದೇ ಕ್ಷೇತ್ರದಲ್ಲಿರುವಂತಹ
ಈ ಮಕರ ರಾಶಿಯವರಿಗೆ ಅಥವಾ ಸೇವಾ ವೃತ್ತಿ ಮಾಡುವಂಥವರಿಗೆ ಕೆಲಸ ಉತ್ತಮ ಫಲ ಈ ದಿನ ಬರಲಿದೆ. ನಿಮ್ಮ ನಿಮ್ಮ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಅಭಿವೃದ್ಧಿಯ ಲಕ್ಷಣಗಳು, ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥ ಯೋಗ, ಅಥವಾ ಯಾವುದೇ ನಿಮ್ಮ ಒಂದು ಹಳೆಯ ಮಿತ್ರರಿಂದಲೋ ಪರಿಚಯಸ್ಥರು ನಿಮಗೆ ಏನಾದರೂ ಭವಿಷ್ಯಕ್ಕೆ ಯೋಜನೆ ದಾರಿ ಸಿಗುವಂಥದ್ದು, ವ್ಯಾಪಾರ ಉದ್ಯೋಗ ಆರಂಭ ಮಾಡಲಿಕ್ಕೆ ಹೊಸ ಅವಕಾಶಗಳು ಸಿಗುವಂಥದ್ದು. ಹಾಗಾಗಿ ಮಕರ ರಾಶಿಯವರು ಆಶಾವಾದವಾಗಿ ಈ ದಿನವನ್ನು ಮುಂದುವರಿಸಿ ನಿಮಗೆ ಆ ಸರಡೆ ಸಾತಿಯ ಮಧ್ಯದಲ್ಲೂ ಸಹ ಸೂರ್ಯ ಅನುಗ್ರಹ, ಚಂದ್ರ ಅನುಗ್ರಹ, ಬುಧ ಅನುಗ್ರಹ ಮುಂತಾದ ಶುಭ ಗ್ರಹಗಳು ಇದು ಅನುಗ್ರಹ ಕೊಡ್ತಾ ಇವೆ. ಆ ಶುಭ ಗ್ರಹಗಳ ಅನುಗ್ರಹ ಜೊತೆಗೆ ಶನಿ ಮಹಾರಾಜರಿಗೆ ವಕ್ರಗತಿಯಲ್ಲಿರುವ ಕಾರಣ ಅವರು ಸಹ ಈಗ ವರದಾಯಕನೇ ಆಗಿದ್ದಾರೆ. ಹಾಗಾಗಿ ಈ ಒಂದು ಅವಕಾಶವನ್ನು, ಸುವರ್ಣ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ. ಉತ್ತಮವಾದ ದಿನ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ, ಹಣಕಾಸು ಚೆನ್ನಾಗಾಗುತ್ತೆ, ಮಾಡಿದ ಕೆಲಸಗಳಲ್ಲಿ ಮುನ್ನಡೆ ಆಗುತ್ತೆ, ಬಂಧು ಮಿತ್ರರ ಸಹಾಯ ಸಿಗುತ್ತೆ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಮುನ್ನಡೆ ಇದೆ. ಹಾಗಾಗಿ ಈ ದಿನವು ನಿಮಗೆ ತುಂಬ ಅನುಕೂಲಕರವಾದ ದಿನವಾಗಿದೆ. ಗೃಹಿಣಿಯರಿಗೂ, ಮಹಿಳೆಯರಿಗೂ ಅಥವಾ ವಿದ್ಯಾರ್ಥಿಗಳೆಲ್ಲರಿಗೂ ಶುಭ ಸಮಾಚಾರಗಳು, ಶುಭ ಫಲಗಳು ಇದನ್ನು ಸಿದ್ಧಿಯಾಗಲು. ಮಕರ ರಾಶಿಯವರಿಗೆ ಈ ದಿನವನ್ನು ಬಳಸುವಂತಹ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 1257 1257 ನಂಬರನ್ನು ಬಳಸಿಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಇದನ್ನು ಶುಭದಾಯಕವಾಗಲಿ. ಇನ್ನು ಕುಂಭರಾಶಿ, ಕುಂಭರಾಶಿಗೆ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆ ಬೇಕು. ಎಲ್ಲ ವಿಚಾರಗಳು ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಎಲ್ಲವೂ ನಿಮ್ಮ ವಿರುದ್ಧವಾಗಿ ಆಗುವಂಥದ್ದು. ಯಾವುದೇ ಹೆಚ್ಚಿನ ಗ್ರಹಗಳ ಬೆಂಬಲ ನಿಮಗೆ ಇರುವುದಿಲ್ಲ, ಕೇವಲ ಒಂದು ರಾಹುವಿನ ಅನುಗ್ರಹ ಅಷ್ಟೇ ನಿಮಗೆ ಕಾಪಾಡುವಂಥದ್ದು. ಹಾಗಾಗಿ ಇನ್ನಿತರ ಗ್ರಹಗಳು ನಿಮಗೆ ಸ್ವಲ್ಪ ವಿರುದ್ಧವಾಗುವುದು. ಹಾಗಾಗಿ ನಿಮಗೆ ಬಂಧುಗಳಿಂದ ಮಿತ್ರರಿಂದಲೂ ವಿರುದ್ಧ ಬರ್ಬೋದು, ಅಥವಾ ನಿಮ್ಮ ಮನೆಯ ಸದಸ್ಯರು ನಿಮ್ಮನ್ನು ವಿರೋಧ ವ್ಯಕ್ತಪಡಿಸುವಂಥದ್ದು, ಕೆಲಸದ ಸ್ಥಳದಲ್ಲಿ ಸಹ ವಿರೋಧ ಆಗುವಂಥದ್ದು, ಅಥವಾ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆ ಆಗುವಂಥದ್ದು, ಅಥವಾ ನೀವು ಜಾಬ್ ಮಾಡುವಂಥ ಸಂಸ್ಥೆಯಲ್ಲಿ ಮುಖ್ಯಸ್ಥರಾಗಲಿ ಅಥವಾ ಇನ್ನಿತರ ಎಂಪ್ಲಾಯ್ಗಳು ನಿಮ್ಮನ್ನು ಹೀನವಾಗಿ ಕಾಣ ಅವಮಾನ ಮಾಡುವಂಥದ್ದು ಮುಂತಾದವು ಈ ಶನಿ ಪರೀಕ್ಷಾ ಕಾಲದಲ್ಲಿ ನಡೆಯುವಂಥ ಕೆಲವೊಂದು ಘಟನೆಗಳು, ಅವಮಾನಕರ ಘಟನೆಗಳು ನಿಮಗೆ ನಡೆಯಬಹುದಾಗಿದೆ. ಹಾಗಾಗಿ ಮನಸ್ಸು ವಿಕ್ಷಿಪ್ತ ಮಾಡದೆ, ತುಂಬ ಮನಸ್ಸಿನಲ್ಲಿ ನೀವು ತುಂಬ ನೋವು ನೊಂದುಕೊಳ್ಳದೆ ನಿಮ್ಮ ಮನಸ್ಸನ್ನು ದೃಢ ಮಾಡಿಕೊಳ್ಳಿ, ಆತ್ಮಬಲವನ್ನು ವೃದ್ಧಿ ಮಾಡಿಕೊಳ್ಳಿ. ನಿಮ್ಮಲ್ಲಿರುವಂತಹ ಒಂದು ಆತ್ಮಬಲದ ಮೂಲಕ ಪ್ರಾರ್ಥನೆಯನ್ನು, ಭಕ್ತಿಯನ್ನು ಮಾಡಿಕೊಂಡು ಹಿಂದೆ ಬರುವಂಥ ಈ ಸಂಕಷ್ಟವನ್ನು ಸ್ವಲ್ಪ ಧೈರ್ಯವಾಗಿ ಎದುರಿಸಿಕೊಳ್ಳಿ. ಖಂಡಿತ ಮುಂದೆ ಉತ್ತಮ ದಿನಗಳು, ಉತ್ತಮ ಅವಕಾಶಗಳು ಖಂಡಿತ ಬರಲಿವೆ. ಹಾಗಾಗಿ ನೀವು ಮಾತಿನ ವಿಚಾರ, ಹಣಕಾಸಿನ ವಿಚಾರ, ಕೊಡುಕೊಳ್ಳುವ ವಿಚಾರ ಇದೆಲ್ಲ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಿ. ಅನಾವಶ್ಯಕ ಚರ್ಚೆ ಮಾಡೋದು, ಅನಾವಶ್ಯಕ ಕಲಹ ಮಾಡೋದು, ಅನಾವಶ್ಯಕ ಇನ್ನೊಬ್ಬರ ಮೇಲೆ ಆರೋಪ ಆಪಾದನೆ ಮಾಡೋದು ಇದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ನಿಮ್ಮ ನಿಮ್ಮ ಏನೇನು ಕೆಲಸ ಇದೆ ಅದನ್ನು ಅಷ್ಟೇ ನೋಡಿಕೊಂಡು ಈ ದಿನ ಸ್ವಲ್ಪ ನೀವು ನಿರ್ಲಿಪ್ತ ಭಾವವನ್ನು ತಳ್ಳಬೇಕಾಗತ್ತೆ. ಕುಂಭರಾಶಿಯವರು ಈ ದಿನವನ್ನು ಬಳಸುವಂಥ ಬಣ್ಣಗಳು ಗ್ರೇ ಅಥವಾ ಬೂದು ಬಣ್ಣವನ್ನು ಬಳಸಿಕೊಳ್ಳಿ. ಸಂಖ್ಯೆ 4 ಅಥವಾ 4 ನಂಬರನ್ನು ಬಳಸಿಕೊಳ್ಳಿ, ಯಾಕಂದರೆ ರಾಹು ಅಷ್ಟೇ ನಿಮಗೆ ಈ ದಿನ ಒಂದು ಕಾಯುವಂಥ ಶುಭಗ್ರಹ ಆಗಿರುತ್ತೆ. ಎಲ್ಲ ಕುಂಭರಾಶಿಯವರಿಗೆ ಇದನ್ನು ಶುಭದಾಯಕವಾಗಲಿ. ಮುಂದೆ ಮೀನರಾಶಿ, ಮೀನರಾಶಿಗೆ ಉತ್ತಮ ದಿನ ಆಗಿದೆ. ಲಾಭ ಆದಾಯಗಳು ಹೆಚ್ಚಳಾಗುವಂಥದ್ದು, ಚಂದ್ರ ಅನುಗ್ರಹ, ಸೂರ್ಯ ಅನುಗ್ರಹ, ಬುಧ ಅನುಗ್ರಹ, ಶುಕ್ರ ಅನುಗ್ರಹ ಇರೋದ್ರಿಂದ ಆ ಮೂರು ಶುಭಗ್ರಹಗಳು ನಿಮ್ಮನ್ನು ಈ ದಿನ ಉತ್ತಮವಾದ ಫಲಗಳಿಗೆ ಕೊಂಡೊಯ್ಯುತ್ತವೆ. ಇಷ್ಟಾರ್ಥಗಳು ಸಿದ್ಧಿಯಾಗ್ಬೋದು, ಜಾಬ್ ಸಿಗಲಿರೋರಿಗೆ ಜಾಬ್ ಸಿಗುವಂಥದ್ದು, ಅಥವಾ ಈಗಾಗಲೇ ಜಾಬ್ ಮಾಡೋರಿಗೆ ಜಾಬಲ್ಲಿ ಪ್ರಗತಿ ಆಗುವಂಥದ್ದು, ವ್ಯಾಪಾರ ವೃತ್ತಿ ನಡೆಸುವ ಉದ್ಯೋಗ ನಡೆಸುವವರಿಗೆ ಸಹ ವ್ಯಾಪಾರದಲ್ಲಿ ಪ್ರಗತಿ ಆಗುವಂಥದ್ದು, ನಿಮ್ಮ ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಬರುವಂಥದ್ದು, ಬರಬೇಕಾದ ಹಣೆ ಹಣಗಳು ಬರುವಂಥದ್ದು, ನಿಮ್ಮದೇ ಸಾಲದರ ಸಾಲಗಳು ತಿರುವಳಿ ಆಗುವಂಥದ್ದು, ಜೊತೆಗೆ ಕೆಲವರಿಗೆ ಶುಭ ಕಾರ್ಯಗಳು ನಿಗದಾಗುವುದು, ಮದುವೆ ಫಿಕ್ಸ್ ಆಗುವಂಥದ್ದು, ಅಥವಾ ಏನಾದರೂ ಇನ್ನಿತರ ಯಂತ್ರ ವಾಹನವನ್ನು ಕೊಳ್ಳುವಂಥದ್ದು, ಭೂಮಿ ಕೊಳ್ಳುವಂಥ ಯೋಗ ಕೆಲವರಿಗೆ ಬರುವಂಥದ್ದು. ಹಾಗಾಗಿ ಬಹಳಷ್ಟು ಶುಭ ಫಲಗಳು ನಿಮಗೆ ಸಾಡೆ ಸಾತಿಯ ಮಧ್ಯದಲ್ಲೂ ಈಗ ಬರಲಿವೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ, ಉತ್ಸಾಹದಿಂದ ಉಲ್ಲಾಸದಿಂದ ಪಾಲ್ಗೊಳ್ಳಿ, ಅಥವಾ ಯಾವುದೇ ಹಿಂಜರಿಕೆ ಹಿನ್ನಡತೆ ಇಲ್ಲದೆ ನೀವು ಧೈರ್ಯವಾಗಿ ಮುಂದುವರೆದರೆ ನಿಮಗೆ ನಿಮ್ಮ ಭವಿಷ್ಯಕ್ಕೆ ಈಗ ಒಂದು ಉತ್ತಮ ದಾರಿಯಾಗುತ್ತೆ. ಆ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಿಕ್ಕೆ, ಭವಿಷ್ಯದ ಯೋಜನೆ ರೂಪಿಸಲಿಕ್ಕೆ ಈಗ ಖಂಡಿತ ಹೊಸ ನೆರವುಗಳು, ಬಂಧು ಮಿತ್ರರ ಸಹಕಾರಗಳು ಈಗೆಲ್ಲ ಸಿಗಲಿವೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಮೀನರಾಶಿಯವರು ನೀವು ಇದನ್ನು ಬಳಸುವಂಥ ಬಣ್ಣಗಳು ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 3569 9 ನಂಬರ್ಗಳನ್ನು ಬಳಸಿಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ದಿನವು ಗುರುವಾರ ಗುರುವಾರದಿಂದ ಶುಭದಾಯಕವಾಗಲಿ. ಇಲ್ಲಿವರೆಗೆ ಜುಲೈ 6 ಗುರುವಾರದ ನಿತ್ಯ ರಾಶಿ ಭವಿಷ್ಯವನ್ನು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದ್ದೇನೆ. ಯಾವ ಕೆಲವೊಂದು ರಾಶಿಗಳಿಗೆ ಉತ್ತಮ, ಮಧ್ಯಮ ಅಥವಾ ಸಂಕಷ್ಟ ಫಲಗಳು ಬಂದವರು ಯಾರು ಚಿಂತಿತರಾಗದೆ ನಿಮ್ಮಂದಿನ ದೈನಂದಿನ ಕಾರ್ಯ ಚಟುವಟಿಕೆಗಳಿಗೆ ಉಲ್ಲಾಸದಿಂದ ಉತ್ಸಾಹದಿಂದ ಮುಂದುವರಿ. ತೋಪ ಮಟ್ಟಿನ ಧೈರ್ಯ ವಹಿಸಿಕೊಳ್ಳಿ. ಜೊತೆಗೆ ಭಕ್ತಿ ಮಾರ್ಗ, ಶ್ರದ್ಧಾ ಮಾರ್ಗದಿಂದ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆಗಳನ್ನು ನವಗ್ರಹಾದಿ ದೇವತೆಗಳ ಭಕ್ತಿಯನ್ನು ಮಾಡಿಕೊಳ್ಳಿ. ದಾನ ಧರ್ಮಾಧಿಕಾರಿಗಳನ್ನು ತೊಡಗಿಸಿಕೊಳ್ಳಿ. ನಿಮಗೆ ಆಯುಷ್ಯ ಆರೋಗ್ಯ ಶಿಕ್ಷಣ ಜಯಲಾಭಗಳು ಸಿದ್ಧಿಯಾಗಲಿ. ನಿಮ್ಮ ಈ ಸಹಕಾರಕ್ಕೆ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.